ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ. GPSTR 2022 15,000 ಶಿಕ್ಷಕರ ನೇಮಕಾತಿ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಬಿಫೋರ್ ಟು ಮೂವ್ ಆನ್, ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಟೀಚರ್ ಎಕ್ಸ್ಪೀರಿಯನ್ಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಟರ್ನ್ ಆನ್ ದಿ ಬೆಲ್ ಐಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್. ವಿಷಯ ಬಂದ್ಬಿಟ್ಟು ಸಾಮಾನ್ಯ ವರ್ಗದಲ್ಲಿ GM ಆಯ್ಕೆಯಾದ ಅಭ್ಯರ್ಥಿಗಳ ಜಾತಿ ಮತ್ತು ಆದಾಯ ಸಿಂಧುತ್ವ ಪ್ರಕ್ರಿಯೆ ಕೈಬಿಡುವ ಕುರಿತು ಅನ್ನೋದು ಒಂದು ಲೆಟರ್ನ ಡ್ರಾಫ್ಟ್ ಮಾಡಲಾಗಿದೆ ಶಿಕ್ಷಕ ಆಕಾಂಕ್ಷಿಗಳಿಂದ. ಸೊ GPT ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕುವಾಗ ಕೆಟಗರಿ ಕ್ಲೇಮ್ ಮಾಡಿ ಆಯ್ಕೆ ಪಟ್ಟಿಯಲ್ಲಿ GM ಅಡಿಯಲ್ಲಿ ಆಯ್ಕೆಯಾಗಿರುವ ಅಭ್ಯರ್ಥಿಗಳಿಗೆ ಸಿಂಧುತ್ವ ಮಾಡಲು ನಿಮ್ಮ ಕಚೇರಿಯಿಂದ ಸೂಚನೆ ಬಂದಿರುತ್ತದೆ. ಇದು ಅಭ್ಯರ್ಥಿಗಳಿಗೆ ಹಲವಾರು ಗೊಂದಲಗಳನ್ನು ಸೃಷ್ಟಿಸಿದ್ದು, ಮೇಲಿನ ವಿಷಯದಲ್ಲಿ ತಿಳಿಸಿದಂತೆ GM ಅಭ್ಯರ್ಥಿಗಳ ಸಿಂಧುತ್ವ ಪ್ರಕ್ರಿಯೆ ಕೈಬಿಡಲು ಅಗತ್ಯ ವಿನಂತಿಸಿಕೊಳ್ಳುತ್ತಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರೆಫರೆನ್ಸನ್ನು ಕೊಟ್ಟಿದ್ದಾರೆ ನೋಡಿರಿ, DPAR. ಮತ್ತು ಈ ಹಿಂದೆ ನೇಮಕಾತಿ ಏನು ಆಗಿದೆ 2017-18, ಓಕೆ 16-19, 2016-17 ಮತ್ತು 19 ಏನು GPT ಹುದ್ದೆಗಳಲ್ಲಿ ನೇಮಕಾತಿ ಆಗಿದೆ, ಅಲ್ಲಿ GM ಅಭ್ಯರ್ಥಿಗಳಿಗೆ ಸಿಂಧುತ್ವ ಮಾಡಿಸಲು ಆದೇಶವಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಟೀಚರ್ ಎಕ್ಸ್ಪೀರಿಯನ್ಸ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ನೋಡ್ತಿರ್ಬೋದು ನೀವು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಅಭ್ಯರ್ಥಿಗಳು ಶಿರ್ಸಿ ಶೈಕ್ಷಣಿಕ ಜಿಲ್ಲೆ, ಇವರಿಂದ ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಿರ್ಸಿ, ಇವರಿಗೆ ಒಂದು ಲೆಟರ್ನ ಡ್ರಾಫ್ಟ್ ಮಾಡಿದ್ದಾರೆ. ಸೊ ನೋಡೋಣ ನನಗೆ ಗೊತ್ತಿಂತ. ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು ಫ್ರೆಂಡ್ಸ್.